ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಇವತ್ತು ಎಲ್ಲರನ್ನ ಸ್ವಾಗತವನ್ನ ಕೋರಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ನಡೆಯುವಂತ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಡೆವಲಪ್ಮೆಂಟ್ ಅಥಾರಿಟಿಯ ಚೇರ್ಮನ್ ಆದಂತ ದಯಾಗನ್ ಧಾರವಾಡಕರ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೋರಿ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಮೊದಲನೇ ಬಾರಿಗೆ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಇಡ್ಕೊಂಡು ಈಗಿರುವಂತ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಹೆಚ್ಚು ಆದ್ಯತೆಯನ್ನು ಈ ಭಾಗದ ಅಭಿವೃದ್ಧಿಗೆ ಗಮನ ಹರಿಸುವಂತ ರೀತಿಯಲ್ಲಿ ಹೆಚ್ಚು ಅನುದಾನವನ್ನು ಇವತ್ತಿನ ದಿವಸ ಕೊಟ್ಟಿರುವಂತದ್ದು ಈಗಿರುವಂತ ಮುಖ್ಯಮಂತ್ರಿಗಳಾದಂತ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಕಲ್ಯಾಣ ಕರ್ನಾಟಕ ಭಾಗ ಈ ವರ್ಷ ಅಮೃತ ಮಹೋತ್ಸವಕ್ಕೆ ಪಾದಾರ್ಪಣೆಯನ್ನ ಮಾಡುತ್ತೆ 75ನೇ ವರ್ಷಕ್ಕೆ 74 ವರ್ಷ ವಿಮೋಚನೆಗೊಂಡು 75ನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡಲಿಕ್ಕೆ ಹೋಗ್ತಾ ಇದೆ ಅಂತ ಅನ್ನುವ ಮಾತನ್ನರ್ತು ಈ ವರ್ಷದ ಬಜೆಟ್ ನಲ್ಲಿ ಸುಮಾರು 3000 ಕೋಟಿ ರೂಪಾಯಿ ಪ್ರತಿ ವರ್ಷ 1500 ಕೋಟಿ 1000 ಕೋಟಿ ಕೊಟ್ರೆ ಹಿಂದೆ ಈ ವರ್ಷಕ್ಕೆ ಅದನ್ನ ಹೆಚ್ಚಿಸಿ 1500 ಇದ್ದಿದ್ದನ್ನ ಇವತ್ತು 3000 ಕೋಟಿ ರೂಪಾಯಿಯನ್ನ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಇವತ್ತು ಬಜೆಟ್ ನಲ್ಲಿ ಘೋಷಣೆಯನ್ನ ಮಾಡಿರುವಂತದ್ದು ಈ ಭಾಗದ ಕಲ್ಯಾಣ ಕರ್ನಾಟಕ ಅಮೃತ ಉತ್ಸವಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡಬೇಕು ಈ ಭಾಗದ 74 ವರ್ಷದ ಏನೋ ನಡೆದು ಬಂದಂತ ದಾರಿ ಇದೆ ಅದನ್ನ ಜನರಿಗೆ ಒಂದು ಉತ್ಸವದ ರೀತಿಯಲ್ಲಿ ಅದನ್ನ ಆಚರಣೆಯನ್ನ ಮಾಡಬೇಕು ಅಂತ ಅನ್ನುವ ನಿಟ್ಟಿನಿಂದ ಇವತ್ತಿನ ದಿವಸ ಸರ್ಕಾರ ನಾವು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಮನವರಿಕೆಯನ್ನ ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದನ್ನ ಕಲ್ಯಾಣ ಕರ್ನಾಟಕ ಅಮೃತ ಉತ್ಸವವನ್ನ ಆಚರಣೆಯನ್ನ ಮಾಡುವಂತ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ದಿವಸ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಈ ಒಂದು ಅಮೃತ ಉತ್ಸವದಲ್ಲಿ ನಾವು ಎಲ್ಲ ಜಿಲ್ಲೆಗಳಲ್ಲಿ ಅದು ಗ್ರಾಮ ಮಟ್ಟದಿಂದ ಅನೇಕ ಕ್ರೀಡಾ ಸ್ಪರ್ಧೆ ಆಗಿರಬಹುದು ಪ್ರಬಂಧ ಸ್ಪರ್ಧೆಗಳಾಗಿರಬಹುದು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು ಹೆಲ್ತ್ ಕ್ಯಾಂಪ್ ಗಳನ್ನು ಆರೋಗ್ಯ ಮೇಳ ಆಗಿರಬಹುದು ಈ ತರದ ಎಲ್ಲವನ್ನೂ ಕೂಡ ಗ್ರಾಮದಿಂದ ತಾಲೂಕಾ ಮಟ್ಟ ತಾಲೂಕಾದಿಂದ ಜಿಲ್ಲಾ ಮಟ್ಟ ಜಿಲ್ಲೆಯಿಂದ ವಿಭಾಗ ಮಟ್ಟದಲ್ಲಿ ಇವತ್ತಿನ ದಿವಸ ಈ ಎಲ್ಲವನ್ನೂ ಕೂಡ ಕ್ರೀಡೆಗಳನ್ನು ಆಯೋಜನೆಯನ್ನ ಮಾಡಲಿಕ್ಕೆ ಈಗಾಗಲೇ ನಾವು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಇವತ್ತಿನ ದಿವಸ ಸೂಚನೆಯನ್ನ ಕೊಡುವಂತ ಕೆಲಸ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ನಡೆಯತಾ ಇದೆ 15ನೇ ಆಗಸ್ಟ್ ದೇಶ ಸ್ವಾತಂತ್ರ್ಯ 75ನೇ ವರ್ಷ ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಆಚರಣೆಯನ್ನ ಮಾನ್ಯ ಮೋದಿಜಿಯವರು ದೇಶದ ಸ್ವಾತಂತ್ರ್ಯ ಉತ್ಸವವನ್ನ 75ನೇ ವರ್ಷದ ಅಮೃತ ಉತ್ಸವವನ್ನ ಇಡೀ ದೇಶಾದ್ಯಂತ ಆಚರಣೆಯನ್ನ ನಡೆಯತಾ ಇದೆ ಮಾನ್ಯ ಮೋದಿಜಿಯವರು ಈ ಒಂದು 15ನೇ ಆಗಸ್ಟ್ ಗೆ ದೇಶದಲ್ಲಿ ಇರುವಂತ ಎಲ್ಲ ಜನರ ಮನೆ ಮೇಲೆ ದೇಶದ ಭಾವುಟವನ್ನ ಹಾರಿಸಬೇಕು ಅಂತ ಅನ್ನುವ ವಿನಂತಿಯನ್ನ ಮಾನ್ಯ ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ ಆ 15ನೇ ಆಗಸ್ಟ್ ಇಂದ ದೇಶದ ಲಾಂಛನವನ್ನ ದೇಶದ ಭಾವುಟವನ್ನ ಏನು ಮನೆ ಮೇಲೆ ಹಾರಿಸ್ತಾ ಇದ್ದಾರೆ ಅದನ್ನ 17ನೇ ಸೆಪ್ಟೆಂಬರ್ ವರೆಗೂ ಅಂದ್ರೆ ಇಡೀ ಒಂದು ತಿಂಗಳು ಈ ಭಾಗದಲ್ಲಿ ಇರುವಂತ 7 ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಜನರ ಮನೆ ಮೇಲೆ ದೇಶದ ಭಾವುಟವನ್ನ ಲಾಂಛನವನ್ನ ಇವತ್ತಿನ ದಿವಸ ಹಾರಿಸಬೇಕು ಅಂತ ಅನ್ನುವ ವಿನಂತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ವತಿಯಿಂದ ಮುಂದಿನ ದಿನಗಳಲ್ಲಿ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನು ಯಾವ ರೀತಿ ನಾವು ಎಲ್ಲ ಯೋಜನೆಗಳನ್ನು ರೂಪಿಸಿದ್ದೇವೆ ಇದನ್ನೂ ಕೂಡ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳನ್ನ ಘೋಷಣೆಯನ್ನ ಮಾಡೋರಿದ್ದಾರೆ ಈ ಸೆಪ್ಟೆಂಬರ್ 17th 17ನೇ ಸೆಪ್ಟೆಂಬರ್ ಗೆ ಕೇಂದ್ರದ ನಾಯಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದು ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನ ಸೇರಿಸಿ ಕಲಬುರ್ಗಿನಲ್ಲಿ 17ನೇ ಸೆಪ್ಟೆಂಬರ್ ಗೆ ಒಂದು ಕಾರ್ಯಕ್ರಮವನ್ನು ಅಮೃತ ಕಲ್ಯಾಣ ಕರ್ನಾಟಕ ಅಮೃತ ಉತ್ಸವದ ಕಾರ್ಯಕ್ರಮದ ಚಾಲನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ ಅಂತ ಈ ಸಂದರ್ಭದಲ್ಲಿ
ಹೇಳ್ತಾ ಮತ್ತೆ ಅದೇ ರೀತಿ ಈ ವರ್ಷದ ಅಭಿವೃದ್ಧಿಯನ್ನ ನಾವು ಗಮನವನ್ನ ಹರಿಸಿದ್ರೆ ನಾನು ಈಗಾಗಲೇ ಎಲ್ಲಾ ಪತ್ರಕರ್ತರಿಗೆ ಪಟ್ಟಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ ಸುಮಾರು ಶೇಕಡಾ 97% ಅಚೀವ್ಮೆಂಟ್ ಅನ್ನು ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಸುಮಾರು 2013 ರಿಂದ 2022 ವರೆಗೂ ಸರ್ಕಾರದಿಂದ ಬಿಡುಗಡೆ ಆಗಿರುವಂತ 7378 ಕೋಟಿಯಲ್ಲಿ 7107 ಕೋಟಿ ರೂಪಾಯಿ ಖರ್ಚನ್ನ ಮಾಡೋದ್ರ ಮುಖಾಂತರ ಇವತ್ತು ದಾಖಲೆ ಪ್ರಮಾಣದಲ್ಲಿ ಇವತ್ತು ಶೇಕಡಾ 97% 97% ಇವತ್ತಿನ ದಿವಸ ನಾವು ಕಾಮಗಾರಿಯನ್ನ ಮುಗಿಸಿ ಈ ಭಾಗದ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಕೆಲಸ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಮಾಧ್ಯಮದ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೂಡ ವಿನಂತಿ ಮಾಡ್ತಾ ಮತ್ತು ಏನಾದರೂ ಸಲಹೆಗಳು ಇದ್ದರೂ ಕೂಡ ತಾವು ಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ